ಹಲೋ ಫ್ರೆಂಡ್ಸ್, ದಿಸ್ ಇಸ್ ಶಿವಾನಂದ್. ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಮೈಂಡ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದ ಟಾಪಿಕ್ ಯಾವುದು ಅಂತಂದರೆ, ಈ ಒಂದು ಅಪ್ಲಿಕೇಶನ್ ಪ್ರತಿಯೊಬ್ಬ ಆ್ಯಂಡ್ರಾಯ್ಡ್ ಮೊಬೈಲ್ ಇರೋರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನಾವು ಎಷ್ಟೋ ಸರಿ ನಮ್ಮ ಒಂದು ಮೊಬೈಲ್ನ ನೈಟೆಲ್ಲ ಚಾರ್ಜಿಗೆ ಹಾಕಿಬಿಟ್ಟು ಅದನ್ನು ಪ್ಲಗ್ ಔಟ್ ಮಾಡೋದನ್ನು ಮರೆತು ಬಿಟ್ಟಿರ್ತೀವಿ. ಅದು ಬ್ಯಾಟ್ರಿ ಫುಲ್ ಆಗಿದ್ದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಾವು ನಮ್ಮ ಒಂದು ಸೆಲ್ ಫೋನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ಏನಾಗುತ್ತೆ, ನಮ್ಮ ಒಂದು ಮೊಬೈಲ್ನ ಬ್ಯಾಟ್ರಿ ಫುಲ್ ಆದ ತಕ್ಷಣವೇ ಇದು ಅಲಾರಾಮ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರಲ್ಲೂ ಕೂಡ ಅವೈಲೇಬಲ್ ಇದೆ, ಮತ್ತು ಇದರ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಬೇಕಾದ್ರೆ ಡೌನ್ಲೋಡ್ನ ಮಾಡ್ಬೋದು. ಫ್ರೆಂಡ್ಸ್, ನಾ ಈ ಅಪ್ಲಿಕೇಶನ್ನ ತುಂಬ ಅಪ್ಲಿಕೇಶನ್ನ ನಾನು ಕೂಡ ಯೂಸ್ ಮಾಡಿದ್ದೀನಿ. ಸೊ ಅದರಲ್ಲಿ ಯಾವುದು ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಈ ಒಂದು ಅಪ್ಲಿಕೇಶನ್ನ ನಾನು ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ. ಸೊ ಇದು ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ನಾವು ಪ್ಲೇ ಸ್ಟೋರಲ್ಲಿ ಸರ್ಚ್ ಮಾಡೋಣ. ಫ್ರೆಂಡ್ಸ್, ಈಗ ನಾವು ಪ್ಲೇ ಸ್ಟೋರಲ್ಲಿ ಹೋಗ್ಬಿಟ್ಟು ಫುಲ್ ಚಾರ್ಜ್ ಅಲಾರಾಮ್ ಅಂತ ಸರ್ಚ್ ಮಾಡಿದ್ರೆ ನಮಗೆ ಈ ರೀತಿಯಾಗಿ ಶೋ ಮಾಡುತ್ತೆ. ಸೊ ನಾನು ಆಲ್ರೆಡಿ ಇದನ್ನು ನಾನು ಇನ್ಸ್ಟಾಲ್ನ ಮಾಡಿದ್ದೀನಿ. ಸೊ ಈ ಒಂದು ಅಪ್ಲಿಕೇಶನ್ನ ಓಪನ್ನ ಮಾಡೋಣ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ನಾವು ಡೌನ್ಲೋಡ್ ಮಾಡಿದ ತಕ್ಷಣನೇ ಓಪನ್ನ ಮಾಡೋಣ. ಓಪನ್ ಮಾಡಿದ ತಕ್ಷಣ ಇದರ ಇಂಟರ್ಫೇಸ್ ನಮಗೆ ಈ ರೀತಿಯಾಗಿ ಇರುತ್ತೆ. ಸೊ ಇಲ್ಲಿ ನಾವು ಸೆಟ್ಟಿಂಗ್ಸ್ ಕೂಡ ಇರುತ್ತೆ, ನಾವು ತುಂಬ ಸೆಟ್ಟಿಂಗ್ಸ್ ಏನು ಮಾಡೋದಿರೋದಿಲ್ಲ ಇದರಲ್ಲಿ, ನೀವು ನೋಡ್ಬೋದು. ಸೊ ಇಲ್ಲಿ ನಮ್ಮ ಒಂದು ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಅಂತ ತೋರಿಸ್ತಾ ಇದೆ, ಮತ್ತು ಬ್ಯಾಟ್ರಿ ಟೆಂಪ್ರೇಚರ್ ಕೂಡ ತೋರಿಸುತ್ತೆ, ಮತ್ತು ನಮ್ಮ ಬ್ಯಾಟ್ರಿ ಕೆಪಾಸಿಟಿ ಎಷ್ಟಿದೆ ಅಂತಲೂ ತೋರಿಸುತ್ತೆ. ಸೊ ನಾವೀಗ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ನಾವು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸೆಟ್ಟಿಂಗ್ಸಲ್ಲಿ ಈ ರೀತಿಯಾಗಿ ತೋರಿಸುತ್ತೆ. ಸೊ ನಾವು ಇಲ್ಲಿ ಫುಲ್ ಬ್ಯಾಟ್ರಿ ಅಲಾರಾಮ್ನ ಆನ್ ಮಾಡಿರ್ಬೇಕು, ಅದು ಆಫಲ್ಲಿ ಇರುತ್ತೆ, ಅದನ್ನು ಆನ್ ಮಾಡಬೇಕು. ಮತ್ತು ಅಲಾರಾಮ್ ಲೆವೆಲ್ನ ನಾವು ಎಷ್ಟು ಬೇಕಾದರೂ ಇಟ್ಕೊಳ್ಬೋದು. ಫ್ರೆಂಡ್ಸ್, ನಾವೀಗ 100% ಬೇಕಾದ್ರೆ ಇಟ್ಕೊಳ್ಬೋದು, ಅಥವಾ 80, 60, 90 ಎಷ್ಟು ಬೇಕಾದರೂ ನಾವು ಇಟ್ಕೊಳ್ಬೋದು. ಸೊ ನನಗೆ ಇಲ್ಲಿ 100 ಇಡ್ತಾ ಇದ್ದೀನಿ. ಸೊ ಮತ್ತು ಅಲಾರಾಮ್ ವಾಲ್ಯೂಮ್ ಬಂದ್ಬಿಟ್ಟು ನಿಮಗೆ ಹೈ ಬೇಕಾ ಅಥವಾ ಲೋ ಬೇಕಾ ಅಥವಾ ಮೀಡಿಯಮ್ ಬೇಕಾ ಅಂತಲೂ ಕೇಳುತ್ತೆ. ಸೊ ಅದನ್ನು ನೀವು ಯಾವ ರೀತಿ ಬೇಕಾದ್ರೂ ಸೆಟ್ನ ಮಾಡ್ಕೊಳ್ಬೋದು. ಸೊ ಈಗ ಅಲಾರಾಮ್ ಟೋನ್ಸ್ ಯಾವ್ದು ಬೇಕು ನಿಮಗೆ ಅಂತಲೂ ಕೇಳುತ್ತೆ. ಸೊ ಅದನ್ನು ನೀವು ಸೆಟ್ ಮಾಡ್ಕೊಳ್ಬೋದು. ಸೊ ಮತ್ತು ಅಲ್ಲಿ ಲೋ ಬ್ಯಾಟ್ರಿ ಅಲಾರಾಮ್ಸನ್ನ ಕೂಡ ಇದು ಕೇಳ್ತಾ ಇದೆ. ಸೊ ನಾನು ಲೋ ಬ್ಯಾಟ್ರಿ ಅಲಾರಾಮ್ ಕೂಡ ನಾವು ಆನ್ ಮಾಡಿ ಇಟ್ಕೊಳ್ಬೇಕು. ಸೊ ಅದು ಲೋ ಬ್ಯಾಟ್ರಿ 20-30% ನಾವು ಅದನ್ನು ಸೆಟ್ ಮಾಡ್ಕೊಳ್ಬೇಕು. ಸೊ ಇಷ್ಟು ಮಾಡಿದ ತಕ್ಷಣ ನಾವು ಬ್ಯಾಕ್ ಬರಬೇಕು. ಸೊ ಈಗ ನೋಡಿ, ನಾನೀಗ ಪ್ಲಗ್ಇನ್ನ ಮಾಡ್ತೀನಿ. ಪ್ಲಗ್ಇನ್ ಮಾಡಿದ ತಕ್ಷಣ ಇದ್ರದ ಒಂದು ನೋಟಿಫಿಕೇಶನ್ ಬರಲಿ, ನಮಗೆ ಇದು ಶೋ ಮಾಡುತ್ತೆ. ಸೊ ಫ್ರೆಂಡ್ಸ್, ನಾನೀಗ ಚಾರ್ಜಿಂಗ್ ಕೇಬಲ್ನ ಕನೆಕ್ಟ್ ಮಾಡಿದ್ದೀನಿ. ನೋಡಿ, ನೀವು ಇಲ್ಲಿ ನೋಟಿಫಿಕೇಶನ್ ಬರಲಿ ನಿಮಗೆ, ಅದೊಂದು ಶೋ ಮಾಡ್ತಾ ಇದೆ, ಅಲಾರಾಮ್ ಆನ್ ಅಂತ ತೋರಿಸ್ತಾ ಇದೆ. ಸೊ ನಾನೀಗ ಪ್ಲಗ್ ಔಟ್ನ ಮಾಡ್ತೀನಿ. ಸೊ ನಾವು ಪ್ಲಗ್ ಔಟ್ ಮಾಡಿದ ತಕ್ಷಣವೇ ಅದು ರಿಮೂವ್ ಆಗುತ್ತೆ. ಸೊ ನೋಡಿ, ಇಲ್ಲಿ ನೋಟಿಫಿಕೇಶನ್ ಬರಲಿ, ಅದು ತೋರಿಸ್ತಾ ಇಲ್ಲ. ಸೊ ಈಗ ಮತ್ತೆ ಪ್ಲಗ್ ಇನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಮತ್ತೆ ಪ್ಲಗ್ ಇನ್ ಮಾಡಿದ ತಕ್ಷಣವೇ ಮತ್ತೆ ಅದು ನೋಟಿಫಿಕೇಶನ್ ಬರಲ್ಲಿ ಕೂಡ ಶೋ ಮಾಡ್ತಾ ಇದೆ. ಸೊ ಫ್ರೆಂಡ್ಸ್, ಹೀಗೆ ಇದು ನಿಮಗೆ 100% ನಿಮ್ಮ ಬ್ಯಾಟ್ರಿ ಫುಲ್ ಆದ ತಕ್ಷಣವೇ ಇದು ಅಲಾರಾಮ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಇದು ಅಲಾರಾಮ್ನ ನಾವು ಸ್ಟಾಪ್ ಮಾಡಬೇಕಂದ್ರೆ ಆ ಪ್ಲಗ್ ಔಟ್ನ ಮಾಡಬೇಕಾಗುತ್ತೆ. ಸೊ ಚಾರ್ಜಿಂಗ್ ಕೇಬಲ್ನ ಕನೆಕ್ಟ್ ಮಾಡಿರೋದನ್ನ ನಾವು ರಿಮೂವ್ ಮಾಡೋಕ್ಕೆ, ರಿಮೂವ್ ಮಾಡಿದ ತಕ್ಷಣ ಇದರ ಅಲಾರಾಮ್ ಸ್ಟಾಪ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ತುಂಬಾ ಯೂಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ಇದನ್ನೊಂದ್ಸರಿ ಟ್ರೈ ಮಾಡಿ ನೋಡಿ. ಮತ್ತು ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಮತ್ತೊಂದು ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಂಡು ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.